ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ರವರು ಇತ್ತೀಚೆಗೆ ಮಂಗಳೂರಲ್ಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟು 2.45 ಲಕ್ಷ ಜನರಿಗೆ ಉಚಿತವಾದ ಕನ್ನಡಕವನ್ನು ಒದಗಿಸಲಾಗಿದೆ ಅಂತ ಮಾತು ಮಾತಾಡಿದರು ಮಂಗಳೂರು ಏರಿಯಾದಲ್ಲೇ. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಕನ್ನಡಕ ಯಾರಿಗೆಪ್ಪ ಅಂದರೆ ಕಣ್ಣಿನ ದೋಷದಿಂದವ್ರಿಗೆ, ಕಣ್ಣಿನ ಪ್ರಾಬ್ಲಮ್ ಇದ್ದಂಥವ್ರಿಗೆ, ತೊಂದರೆ ಇದ್ದಂಥವ್ರಿಗೆ ವಿಶೇಷವಾಗಿ ಕೊಡುವಂಥದ್ದು. ಅನೇಕ ಜನರಿಗೆ ಪಾಪ ಬಡವರಿಗೆ ಅದನ್ನು ತೆಗೆದುಕೊಳ್ಳುವಂಥ ಶಕ್ತಿ ಇಲ್ಲದಕ್ಕಾಗಿ ಈ ಕೆಲಸವನ್ನು ಮಾಡ್ತಾ ಇದೆ ಅಂತ ಅವರು ತಮ್ಮ ಮಾತನ್ನೆಲ್ಲ ಹೇಳಿದ್ದಾರೆ. ಇದರ ಜೊತೆಗೆ ಏನಪ್ಪ ಅಂತಂದರೆ ಈಗಾಗಲೇ ಅದನ್ನು 8 ಜಿಲ್ಲೆಗಳಿಗೆ ನಾವು ಇದನ್ನು ವಿಸ್ತಾರ ಮಾಡಿದ್ದೀವಿ. ಅಲ್ಲಿಯ ಜನರ ಕನ್ನಡಗಳನ್ನು ತಪಾಸು ಮಾಡಿ ಕಣ್ಣಿನ ದೋಷಗಳೇನಿದ್ದಾವೆ ನೋಡಿಕೊಂಡು ಅದು ಹಂಚುವಂಥ ಕೆಲಸ ಮಾಡ್ತಾ ಇದ್ದೀವಿ. ಆ 8 ಜಿಲ್ಲೆಗಳಲ್ಲಿ ಹಾವೇರಿ, ಕಲಬುರಗಿ, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಇವರಲ್ಲೆಲ್ಲ ಈ ಕೆಲಸ ನಡೆದ ಈ ಒಂದು ಆಶಾ ಕಿರಣ ಯೋಜನೆಯಲ್ಲಿ ಅಂದರೆ ಆಶಾ ಕಾರ್ಯಕರ್ತೆಯರ ಮೂಲಕ ಈ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಅವರು ಪ್ರಾಥಮಿಕ ಹಂತದಲ್ಲಿ ಯಾರಿಗೆ ಕಣ್ಣಿನ ದೋಷಗಳಿದ್ದಾವೆ ಅವ್ರನ್ನೆಲ್ಲ ಗುರುತಿಸಿ ಅವ್ರಿಗೆ ಪ್ರಾಥಮಿಕವಾಗಿ ಏನಪ್ಪ ಚಿಕಿತ್ಸೆ ನೀಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ಆಶಾ ಕಾರ್ಯಕರ್ತೆಯರು 56,59,036 ಜನರನ್ನು ಪ್ರಾಥಮಿಕವಾಗಿ ತನಿಖೆ ಮಾಡಿಸಿ ಕಣ್ಣಿನ ಬಗ್ಗೆ ಅದರ ದೋಷದ ಬಗ್ಗೆ ಒಂದು ವಿಚಾರವನ್ನು ವೈದ್ಯರಿಂದ ಪಡ್ಕೊಂಡು ಅದರಲ್ಲಿ 39,336 ಜನಕ್ಕೆ ಪೊರೆ ಇದ್ದಿದ್ದು ಕಂಡು ಬಂದಿದೆ. ಅದರಲ್ಲೂ ವಿಶೇಷವಾಗಿ 2.45 ಲಕ್ಷ ಜನರಿಗೆ ಆ ಕಣ್ಣಿನ ದೋಷ ಇರೋದ್ರಿಂದಾಗಿ ಅವರು ಕನ್ನಡಕ್ಕೆ ಓದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಕೆಲಸ ಅಲ್ಲಿ ನಡೆದಿದ್ರು. ಇದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಅವ್ರು ಹೇಳಿದರು ಏನಪ್ಪ ಅಂದರೆ 2ನೇ ಹಂತದಲ್ಲಿ ನಾವು ಮತ್ತು 8 ಜಿಲ್ಲೆಗಳನ್ನು ತೆಗೆದುಕೊಂಡು ಅದರಲ್ಲಿ ವಿಶೇಷವಾಗಿ ಚಿತ್ರದುರ್ಗ, ಮಂಡ್ಯ, ರಾಯಚೂರು, ಉತ್ತರ ಕನ್ನಡ ಇಲ್ಲಿಯೂ ಸಹಿತ ನಾವು ಪ್ರಾಥಮಿಕ ಹಂತದ ಈ ಒಂದು ಕಣ್ಣಿನ ದೋಷಗಳಂಥ ಜನರನ್ನು ಸಂಪರ್ಕಿಸಿ ಅದರಲ್ಲಿ ನಮ್ಮ ಆಶಾ ಕಾರ್ಯಕರ್ತೆಯರು 52,70,235 ಜನ ಪ್ರಾಥಮಿಕ ಹಂತದ ಒಂದು ಏನೋ ಚೆಕಪ್ ಮಾಡಿಸಿ 9,43,398 ಜನರಿಗೆ ಕನ್ನಡಕ್ಕೆ ಕೊಡಬೇಕಂತ ವಿಷಯ ಅದ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇವೆಲ್ಲದಕ್ಕೂ ನಾವು ವಿಶೇಷವಾಗಿ ಇದು ಏನೀವು ಜಿಲ್ಲೆಗಳಿದ್ದಾವೆ, ಆರಂಭದಲ್ಲೇ 8 ಜಿಲ್ಲೆ, ನಂತರ ಮತ್ತು 8 ಜಿಲ್ಲೆ, 3ನೇ ಹಂತದಲ್ಲಿ ಅದು ಕೊನೆಯ ಹಂತದಲ್ಲಿ ಮತ್ತು ಇನ್ನಷ್ಟೆಲ್ಲ ಈ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಈ ಕನ್ನಡಕ್ಕೆ ಹಂಚುವಂಥದ್ದು ಅಥವಾ ಕನ್ನಡ ಇದು ನಮ್ಮ ಕಣ್ಣಿನ ದೋಷದ ಬಗ್ಗೆ ಅವರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಂತ ನಾವು ಬಯಸಿದ್ದೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. 3ನೇ ಹಂತದಲ್ಲಿ ರಾಮನಗರ, ಯಾದಗಿರಿ, ಕೊಡಗು, ಗದಗ, ಚಿಕ್ಕಮಗಳೂರು, ಬೀದರ, ಕೋಲಾರ, ಬಾಗಲಕೋಟೆ ಹೀಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಏನಪ್ಪ ಅಂತಂದ್ರೆ ನಮ್ಮ ದಿನೇಶ್ ಗುಂಡೂರಾವ್ರವರು ಇವರಿಗೆಲ್ಲ ಕನ್ನಡಕ್ಕೆ ಓದಿಸುವಂಥದ್ದು, ಕಣ್ಣಿನ ದೋಷಕ್ಕೆ ಔಷಧಿ ಕೊಡಿಸುವಂಥದ್ದು ಅಥವಾ ಅವರಿಗೆ ಕಣ್ಣಿನ ಬಗ್ಗೆ ಆರೋಗ್ಯ ತಿಳುವಳಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೊಂದು ರೀತಿಯಿಂದ ದಿನೇಶ್ ಗುಂಡೂರಾವ್ರವರು ಮಾಡ್ತಿರುವಂಥ ಕರ್ನಾಟಕದ ಕಣ್ಣುಗಳಿಗೆ ಕಣ್ಣು ಕೊಡ್ತಿರುವಂಥದ್ದು ಒಂದು ಶ್ಲಾಘನೀಯ ವಿಷಯ ಅಂತೆ ಭಾಳ ಜನ ಮಾತಾಡಿಕೊಡ್ತಾ ಇದ್ದಾರೆ ಮಂಗಳೂರು ಏರಿಯಾದಲ್ಲೇ.